ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ಪೂರ್ಣಿ, ಅವೇನು ನಾವು ಗೆಲ್ಲಬೇಕು ಅಂತ ಯೋಚಿಸಿದಾನೆ ಅಂದ್ರೆ ನಂಗೆ ನಂಬೋಕಾಗ್ತಿಲ್ಲ. ಅಭಿ ಜೊತೆ ಕಾಂಪೀಟ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ನೋವಾದರೂ ಅಭಿ ಹೀಗೆ ಹೇಳ್ದ ಅಂತ ನೀನು ಹೇಳಿದಾಗ ತುಂಬ ಖುಷಿ. ನನಗೂ ಅಷ್ಟೇ ಮಾವ. ಸರಿ ಸರಿ, ಇದೇ ಖುಷಿಲಿ ನಾವು ಮಾಡೋ ಕೆಲಸಗಳನ್ನ ಮರಿಬಾರ್ದು. ಚಾನೆಲ್ಗೆ ಫೋನ್ ಮಾಡಿಬಿಟ್ಟು ಪ್ರೋಮೋ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಬೇಕು. ಆದಷ್ಟು ಬೇಗ ಇವತ್ತೇ ಅವನೇ ಹೊರೋದ್ರೆ ನಮಗೂ ಒಳ್ಳೇದು. ಬರ್ತೀನಿ ಮಾವ. ಮ್ಯಾಗಿ ಸದಾ, ಕೆಫೆಗ್ ಜನರನ್ನ ಹೇಗೆ ಸೇರಿಸೋದು ಅಂತ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪೂರ್ಣಿ ಕೊಟ್ಟಿರೋ ಐಡಿಯಾ ಖಂಡಿತ ವರ್ಕೌಟ್ ಆಗುತ್ತೆ. ಏನ್ ಗೊತ್ತಾ ಸರ್, ನಮ್ಮ ಟೆನ್ಷನ್ ಅದಲ್ಲ ಸರ್, ಜನ ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಆದ್ರೆ ಈಗ ಜನ ಬಂದ್ರು ಸರ್ವ್ ಮಾಡೋಕೆ ಅಡುಗೆ ಮಾಡೋಕೆ ಯಾರಾದ್ರೂ ಬೇಕೇ ಬೇಕಲ್ಲ ಸರ್. ಅಂದ್ರೆ ಕೆಲಸದವರು ಒಬ್ರು ಬಂದಿಲ್ಲ ಸರ್. ಮೇನ್ ಶೆಫ್ ಇಂದ ಸರ್ವ್ ಮಾಡೋವರೆಗೂ ಯಾರು ಬಂದಿಲ್ಲ ಸರ್. ಫೋನ್ ಮಾಡಿದ್ರೆ ಪಿಕ್ಕು ಮಾಡ್ತಿಲ್ಲ. ಮೇನ್ ಶೆಫ್ ರಾಜೇಶು ಫೋನ್ ಸ್ವಿಚ್ ಆಫ್ ಆಗಿದೆ. ಸರ್, ಕ್ಲೋಸ್ ಫಾರ್ ಟುಡೇ ಅಂತ ಕೆಫೆ ಮುಂದೆ ಬೋರ್ಡ್ ಆಗಿ ಬಂದಿದ್ದೀನಿ ಸರ್. ಟಿವಿಲಿ ಅದೇ ಪ್ರೋಮೋ ಹೋಗಿದೆ. ಪರಿಚಯದವ್ರು ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ ಆಹಾರ ಮೇಳಕ್ಕೆ ಬರ್ತೀವಿ ಅಂತ. ಕೆಲಸದವ್ರು ಇಲ್ಲ ಅಂದ್ರೆ ಇದೆಲ್ಲ ಹೇಗಾಗತ್ತೆ ಮಾವ? 3 ಲಕ್ಷ ದುಡಿಬೇಕು ಅಂದ್ರೆ ನಿಮಗೇನಿಲ್ಲ ಅಂದ್ರೂ 1.5 ಸಾವಿರಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಬೇಕು. ಶೆಫೇ ಇಲ್ಲ ಅಂದ್ರೆ ಅಡುಗೆ ಹೇಗೆ ಮಾಡೋದು? ಎಸ್ ಮ್ಯಾಮ್, ಕೆಫೆ ಕ್ಲೋಸ್ ಇವತ್ತು? ಹೌದು, ಕ್ಲೋಸ್ ಆಗಿದೆ. ನಾವು ರೆಗ್ಯುಲರ್ ಕಸ್ಟಮರು, ಯಾವತ್ತೂ ಕ್ಲೋಸ್ ಆಗಿರ್ಲಿಲ್ಲ. ಅದಕ್ಕೆ ಏನಾಯ್ತು ಅಂತ ನೋಡೋಣ ಅಂತ ಬಂದ್ವು. ಸ್ವಲ್ಪ ತಯಾರಿ ನಡೀತಾ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ದೀವಿ. ಓ, ನಾಳೆನ ಆಹಾರ ಮೇಳ ಅಲ್ವಾ? ಸರಿ, ನಾವು ನಾಳೆನೇ ಬರ್ತೀವಿ. ನಮಸ್ತೆ. ಅಲ್ಲ ಸರ್, ನಮ್ಮ ಸ್ಟಾಫ್ಸ್ನೆಲ್ಲ ತುಂಬಾ ಸಿನ್ಸಿಯರ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇಂಥ ಟೈಮಲ್ಲೂ ಕೈ ಕೊಟ್ಟು ಹೋಗೋ ಜನ ಇರ್ತಾರ ಅಲ್ವಾ? ಎಲ್ಲಿ ಹೋದ್ರು ಅಂತಾನೇ ಅರ್ಥ ಆಗ್ತಾ ಇಲ್ಲ ಸರ್. ಒಬ್ರು ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಓಕೆ, ಆದ್ರೆ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ? ಸದಾ ಮ್ಯಾಗಿ, ನಮ್ ಸ್ಟಾಫ್ ಯಾಕೆ ಹೀಗ್ ಮಾಡ್ತಾರೆ ಅಂತ ನಾವೇ ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ನನ್ನ ಹತ್ರ ಕೆಲವ್ರ ಅಡ್ರೆಸ್ ಇದೆ, ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ. ನಮ್ಗೆ ನಾಳೆವರೆಗೂ ಟೈಮ್ ಇದೆ. ಇವತ್ತು ಹೇಗೂ ಕೆಫೆ ಕ್ಲೋಸ್ ಅಂದಮೇಲೆ ನಮಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಇರುತ್ತೆ. ಮೊದಲು ನಾನು ಅವ್ರಗಳ ಮನೆಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ ಸರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.